ವಾದರಾಜ ಸ್ವಾಮಿಗಳ ಕುರಿತಾದ ಅವರ ಜೀವನ ಚರಿತ್ರೆಯನ್ನು ಆಧರಿಸಿರುವಂತಹ ಚಲನಚಿತ್ರನ ನಾವು ಮಾಡ್ತಾ ಇದ್ದೀವಿ ನಾವು ತಂಡದವರು ಅದರ ಘೋಷಣೆ ಇವತ್ತಾಗ್ತಿದೆ ಇಲ್ಲಿಂದ ಮುಂದಕ್ಕೆ ಅದರ ಕಾರ್ಯಗಳು ನಡೀತಾ ಇದೆ ವಾದರಾಜ ಶ್ರೀಗಳ ಜನನ ಬಾಲ್ಯದ ಲೀಲೆಗಳು ಸನ್ಯಾಸ ಸ್ವೀಕಾರ ಅವರ ಮಹಿಮೆಗಳು ಸಮಾಜಮುಖಿಯಾಗಿ ಅವರು ಕೈಗೊಂಡ ಕಾರ್ಯಗಳು ಸಮಾಜಕ್ಕೆ ಕೊಟ್ಟ ಕಾಣಿಕೆಗಳು ಆಮೇಲೆ ಸಮಾಜದಲ್ಲಿ ಒಂದು ಸಾಹಿತ್ಯದ ಮೂಲಕ ಕನ್ನಡದ ಮೂಲಕ ಸಂಸ್ಕೃತದ ಮೂಲಕ ಅವರು ಕೊಟ್ಟ ಸಂದೇಶಗಳು ಇಡೀ ಜೀವನ ಚರಿತ್ರೆ ಅಂದ್ರೆ ಒಂದು ಜನಪ್ರಿಯ ಶೈಲಿನಲ್ಲಿ ಇದನ್ನು ಹೇಳಬೇಕು ಅನ್ನೋದು ಗುರುಗಳ ಕನಸಾಗಿದೆ ಅದನ್ನ ಈಡೇರಿಸೋದು ಕೂಡ ನಮ್ಮ ಕರ್ತವ್ಯ ಮತ್ತು ಕನಸಾಗಿದೆ ತುಂಬಾ ಆಸಕ್ತಿಯಿಂದ ಈ ಪ್ರಾಜೆಕ್ಟ್ ನಾವು ಮಾಡಬೇಕು ಅಂತ ಕೈಗೆತ್ತಿಕೊಂಡಿದ್ದೀವಿ ಉತ್ಸಾಹಿಯಾಗಿರೋ ಪವನ್ ಅವರ ಜೊತೆಗಿದ್ದಾರೆ ನಾವೆಲ್ಲ ಸೇರ್ಕೊಂಡು ಈ ಕೆಲಸನ ಮಾಡ್ತಿದ್ದೀವಿ ನಮಸ್ಕಾರ ಅಂದ್ರೆ ಇದು ಹದಿನಾಲ್ಕನೇ ಶತಮಾನದ ಕೊನೆಯಲ್ಲಿ ಜನಿಸಿರುವಂತಹ ವಾದರಸಿಗಳು 120 ವರ್ಷ ಜೀವನನ ಮಾಡಿದ್ದಾರೆ ಆ ಶತಮಾನನ ಕ್ರಿಯೇಟ್ ಮಾಡುವಾಗ 15ನೇ ಶತಮಾನದಲ್ಲಿ ಆಲ್ಮೋಸ್ಟ್ ನಡೆಯುವಂತ ಕತೆ ಇದು ಕಾಲಘಟ್ಟನ ಕ್ರಿಯೇಟ್ ಮಾಡೋದು ಇಸ್ ಎ ವೆರಿ ಎಕ್ಸ್ಪೆನ್ಸಿವ್ ಜಾಬ್ ನಮಗದ ಅರಿವಿದೆ ಅದನ್ನ ಅದ್ಭುತವಾಗಿ ಮಾಡ ಕಟ್ಕೊಡೋ ನಾವು ಕಟ್ಕೊಡೋಕೆ ತಯಾರಿದ್ದೀವಿ ಪ್ಲಸ್ ರಿಸರ್ಚ್ ವರ್ಕು ಮತ್ತೆ ಮಠದ ಕಡೆಯಿಂದ ನಮಗೆ ಒಂದಿಷ್ಟು ಸಲಹೆ ಸೂಚನೆ ಮತ್ತೆ ಸ್ಕ್ರಿಪ್ಟು ಅದೆಲ್ಲ ಸಿಗುತ್ತೆ ನನ್ನ ತಂಡನೂ ಒಂದಿಷ್ಟು ನಾವು ವರ್ಕ್ ಮಾಡ್ತಾ ಇದ್ದೀವಿ ಇದು ಇಮಿಡಿಯೇಟ್ ಆಗುವಂಥದ್ದಲ್ಲ ಈಗ ಒಂದು ವರ್ಷವಿಡೀ ನಾವು ಇದಕ್ಕೆ ಕೆಲಸ ಮಾಡಿ ಬರೋ ಜಯಂತಿಗೋ ಅಥವಾ ಬರೋ ಆರಾಧನೆಗೋ ನಾವು ಸಿನಿಮಾನ ರಿಲೀಸ್ ಮಾಡೋ ಥರ ಮಾಡ್ತೀವಿ ಈ ವರ್ಷದ ಕೊನೆಗೆ ಇದು ಚಿತ್ರೀಕರಣ ಶುರು ಆಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಚಿತ್ರೀಕರಣ ಶುರು ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಇನ್ನೂ ಬಜೆಟ್ ಪ್ಲಾನ್ ಇಲ್ಲ ಬಟ್ ಇಟ್ಸ್ ಎ ಬಿಗ್ ಬಜೆಟ್ ಮೂವಿ ಇದು ಪ್ರಾಜೆಕ್ಟ್ ಘೋಷಣೆ ಆಗ್ತಿದೆ ಅಷ್ಟೇ ಪ್ರಾಜೆಕ್ಟ್ ಅನೌನ್ಸ್ ಆಗ್ತಿದೆ ಇನ್ನು ಮುಂದಕ್ಕೆ ಎಲ್ಲ ಕೆಲಸಗಳು ಶುರು ಆಗ್ತಿದೆ ಫಸ್ಟ್ ಸ್ಕ್ರಿಪ್ಟ್ ಆಗುತ್ತೆ ಆಮೇಲೆ ಕ್ಯಾಸ್ಟಿಂಗ್ ಆಗುತ್ತೆ ಆಮೇಲೆ ಪ್ರೊಡಕ್ಷನ್ ಡಿಸೈನ್ ಆಗುತ್ತೆ ಪ್ರೊಡಕ್ಷನ್ ಡಿಸೈನ್ ಆದಾಗ ನಮಗೆ ಬಜೆಟ್ ಗೊತ್ತಾಗುತ್ತೆ ಪ್ರಾಪರ್ ಎಷ್ಟು ಬೇಕಾಗುತ್ತೆ ಅನ್ನೋದು ಅದನ್ನು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಹಂತ ಹಂತವಾಗಿ ಹೇಳ್ತಾ ಬರ್ತೀವಿ ಹಂತ ಹಂತವಾಗಿ ಬದಲಾಗ್ತಾ ಹೋಗುತ್ತೆ ಸೊ ಅದಕ್ಕೆ ತಕ್ಕಂತೆ ಪಾತ್ರವರ್ಗನ ಸೆಲೆಕ್ಟ್ ಮಾಡಬೇಕು ಎಲ್ಲ ಕೆಲಸಗಳು ಮುಂದಕ್ಕೆ ಶುರು ಆಗುತ್ತೆ ವೆರಿ ಇನಿಷಿಯಲ್ ಅಂದ್ರೆ ನಿಮ್ಮ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಶುರು ಮಾಡ್ತಾ ಇದ್ದೀವಿ ಈ ತರದ ಮಹತ್ವದ ಒಂದು ಕತೆ ಆಗ್ತಿದೆ ಅಂತ ತುಂಬಾ ಮುಂಚೆ ಆಗ್ಬೇಕಿತ್ತು ಅನ್ನೋದು ನನ್ನ ಆಸೆ ಬಟ್ ನಾವೇ ಒಂದು 4-5 ವರ್ಷದಿಂದ ಪ್ರಯತ್ನ ಪಟ್ಟು ಅಂದ್ರೆ ಮಾಡೋಣ ಅನ್ಕೊಂಡು ಹಂಗಂಗೆ ಮುಂದುವರೆದಿತ್ತು ಗುರುಗಳ ಅಪ್ಪಣೆ ಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ಎಲ್ಲ ಕೆಲಸಗಳು ಶುರು ಆಗುತ್ತೆ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಈ 15-16 ಶತಮಾನದಲ್ಲಿ ಬಂದಂತ ಒಬ್ಬ ಮೇರು ವ್ಯಕ್ತಿ ಸುಮಾರು 120 ವರ್ಷಗಳ ಕಾಲ ಈ ಒಂದು ಭೂಮಿಯಲ್ಲಿ ಇದ್ದು ಜಗತ್ತಿಗೆ ಬಹುಮುಖದ ಅವರ ಸಂದೇಶವನ್ನು ನೀಡಿದಂತಹ ಮಹನೀಯರು ಅವರ ವ್ಯಕ್ತಿತ್ವವು ಅಷ್ಟೇ ಬಹುಮುಖವಾದ ವ್ಯಕ್ತಿತ್ವ ಅನೇಕ ಭಾಷೆಗಳ ಪಾಂಡಿತ್ಯ 120 ವರ್ಷಗಳ ಆ ಒಂದು ಬದುಕಿನ ಅವರ ಪ್ರಯಾಣ ಜೊತೆಯಲ್ಲಿ 113 ವರ್ಷ ಸನ್ಯಾಸ ಜೀವನ ಅಂತಹ ಒಬ್ಬ ವ್ಯಕ್ತಿಯ ಚಿತ್ರಣವನ್ನು ಅಂದರೆ 120 ವರ್ಷಗಳ ಜರ್ನಿಯನ್ನು ಅದನ್ನು ಕೇವಲ ಒಂದು 2.5-3 ಗಂಟೆಯ ಒಂದು ಫಿಲ್ಮ್ ಅಲ್ಲಿ ತೋರಿಸುವುದು ಬಹಳ ಕಷ್ಟ ಸಾಧ್ಯವಾದ ಕೆಲಸ ಅಂತ ಅವರಿಗೆ ಒಪ್ಪಿಕೊಂಡಿದ್ದಾರೆ ಈ ಹಿಂದೆ ನಮ್ಮಲ್ಲಿ ಅನೇಕ ಮಂದಿ ಬಂದು ನಾವು ಅದರ ಒಂದು ಧಾರಾವಾಹಿಯನ್ನು ಮಾಡ್ತೇವೆ ಒಂದು ಸಿನಿಮಾವನ್ನು ಮಾಡ್ತೇವೆ ಅಂತ ಅನೇಕ ಮಂದಿ ಬಂದು ಹೋಗಿದ್ದಾರೆ ಆದರೆ ನಮಗೆ ಆ ಬಂದಂತ ವ್ಯಕ್ತಿಗಳ ಬಗ್ಗೆ ನಮ್ಗೆ ಅಷ್ಟು ವಿಶ್ವಾಸ ಇರಲಿಲ್ಲ ಅಂದ್ರೆ ಇವರು ಸಮರ್ಪಕವಾಗಿ ಇವರು ಮಾಡಬಲ್ಲರು ಅನ್ನುವಂಥ ವಿಶ್ವಾಸ ನಮ್ಗೆ ಇರಲಿಲ್ಲ ಅಂದ್ರೆ ಇಂತಹ ವ್ಯಕ್ತಿತ್ವವನ್ನು ನಾವು ಪ್ರಪಂಚಕ್ಕೆ ತೋರಿಸಿಕೊಡಬೇಕಾದ್ರೆ ಬಹಳ ಅಚ್ಚುಕಟ್ಟಾಗಿ ತೋರಿಸಬೇಕು ನಾವು ಕಳೆದ ಅನೇಕ ಒಂದು ಇವು ಧಾರ್ಮಿಕ ಪುರುಷರ ಒಂದು ಧಾರಾವಾಹಿಗಳಾಗಿರ್ಬೋದು ಅಥವಾ ಬೇರೆ ಫಿಲ್ಮ್ಗಳಾಗಿರ್ಬೋದು ತುಂಬಾ ಒಂದಷ್ಟು ಅದರಲ್ಲಿ ಅಪಾರ್ಥಗಳು ಬರುವ ರೀತಿಯಲ್ಲಿ ಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದಾರೆ ವಾದಿರಾಜರ ವಿಷಯದಲ್ಲಿ ಅಂತ ಅನ್ಯಾಯ ಆಗಬಾರದು ಅನ್ನೋ ದೃಷ್ಟಿಯಿಂದ ಒಬ್ಬ ಯೋಗ್ಯ ವ್ಯಕ್ತಿ ಮಾಡ್ಲಿಕ್ಕೆ ಮುಂದೆ ಬಂದ್ರೆ ಇದನ್ನು ನಾವು ಮಾಡ್ಲಿಕ್ಕೆ ಪರ್ಮಿಷನ್ ಕೊಡುವ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೇವೆ ಅಷ್ಟೇ ನಮ್ಗೇನು ಇದು ಈ ಇಂತಹ ಒಂದು ಫಿಲ್ಮ್ ಬರಬೇಕು ಅಂತ ನಮ್ಗೆ ಉತ್ಕಟ ಇಚ್ಛೇನು ಇರಲಿಲ್ಲ ಅಂತ ಯೋಗ್ಯ ವ್ಯಕ್ತಿಗಳು ಬಂದ್ರೆ ಮಾಡ್ಲಿ ಅಂತ ಇತ್ತು ನಮಗೆ ಅಂತಹ ಸಂದರ್ಭದಲ್ಲಿ ನಮ್ಮ ಹಯವದನ ಅವರು ಬಂದರು ಒಳ್ಳೆಯ ಅನುಭವಿಗಳು ಅವರು ಇಷ್ಟ ಆಗಿ ಅವರು ವಾದಿರಾಜರ ಭಕ್ತರು ಅವರು ಬಿಜಾಪುರದವರು ಮೂಲತಃ ಅವರು ಸಮನ್ ಉತ್ತರ ಕರ್ನಾಟಕದವರು ಪೂರ್ತಿ ಬಹುತೇಕ ಉತ್ತರ ಕರ್ನಾಟಕ ಬೆಲ್ಟ್ ಪೂರ್ತಿ ವಾದಿರಾಜರ ಪರಮ ಭಕ್ತರೇ ಇದ್ದಾರೆ ಇವರು ನಮ್ಮ ನಿರ್ದೇಶಕರು ಬಿಜಾಪುರದವರು ಅದೇ ರೀತಿ ಪ್ರೊಡ್ಯೂಸರ್ ಅವರು ಅವರು ಬಾಗಲಕೋಟೆಯವರು ಹೀಗೆ ಉತ್ತರ ಕರ್ನಾಟಕದವರೇ ಒಂದು ಸೇರಿ ನಿರ್ಮಾಣ ಮಾಡ್ತಿರುವಂತಹ ಚಿತ್ರ ಇದು ಹಾಗಾಗಿ ಅವರಿಗೆ ಶ್ರದ್ಧೆ ಇದೆ ವಾದಿರಾಜರ ಬಗ್ಗೆ ಶ್ರದ್ಧೆ ಇದೆ ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನು ನಾವು ಕೊಡಬೇಕು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಅನ್ನು ವಾದಿರಾಜರು ಈ ಒಂದು ಪ್ರಪಂಚಕ್ಕೆ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಪ್ರಪಂಚಕ್ಕೆ ತೋರಿಸಿಕೊಡಬೇಕು ಒಂದು ಸಿನಿಮಾದ ಮಾದರಿಯಲ್ಲಿ ತೋರಿಸಿಕೊಡಬೇಕು ಅಂತ ಅದು ಸಿನಿಮಾ ಅಂತ ಅಂದ್ರೆ ಸುಮ್ಮನೆ ಅದೊಂದು ಬೋರ್ ಹುಡಿಸೋ ಸಿನಿಮಾ ಆಗಬಾರದು ಬರೀ ಉಪದೇಶಗಳ ಅದೊಂದು ಚಿತ್ರಣ ಆಗಬಾರದು ಜನರಿಗೆ ಸಮಾಜಕ್ಕೆ ಏನು ಸಂದೇಶ ಕೊಟ್ಟಿದ್ದಾರೆ ಸಾಮಾಜಿಕವಾಗಿ ವಾದಿರಾಜರ ವ್ಯಕ್ತಿತ್ವ ಎಂಥದ್ದು ಈ ಹಿನ್ನೆಲೆಯಲ್ಲಿ ಇದು ಚಿತ್ರ ನಿರ್ಮಾಣ ಆಗಬೇಕು ಅಂತ ನಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದೇವೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವರು
ಈ ಒಂದು ಚಿತ್ರೋದ್ಯಮದ ಗಂಧಗಾಳಿ ಇಲ್ಲ, ಮತ್ತೆ ಇದು ನಮಗೆ ಹೇಳಿದಂಥ ಕೆಲಸವೂ ಅಲ್ಲ. ಈ ರೀತಿಯಾಗಿ ಆಗಬೇಕು ಅಂತ ನಾವು ಹೇಳಬಹುದಷ್ಟೇ. ಆದರೆ ಹಿಂದಿನ ಆ ಒಂದು ತೆರೆಮರೆಯ ಕಷ್ಟಗಳು ಅನೇಕ ಇದೆ, ಸವಾಲುಗಳು ಅನೇಕ ಇದೆ. ಈ ದೃಷ್ಟಿಯಿಂದ ನಮ್ಮ ಮಠದ ಪ್ರತಿನಿಧಿಯಾಗಿ ವಿಕ್ರಮ್ ಹತ್ವಾರ್ ಅಂತ ಇದ್ದಾರೆ, ಅವರು ಐ ಟಿ ಫೀಲ್ಡ್ನಲ್ಲಿ ಇರುವವರು. ಅದೇ ರೀತಿಯಾಗಿ ಈ ಒಂದು ಚಿತ್ರರಂಗದಲ್ಲಿಯೂ ಕೂಡ ಅವರು ಅನೇಕ ರೀತಿಯ ಕೆಲಸ ಮಾಡಿದ, ಅನೇಕ ಚಿತ್ರಗಳಿಗೆ ಸ್ಕ್ರಿಪ್ಟ್ ಬರೆದಿದ್ದಾರೆ, ಸಾಹಿತ್ಯವನ್ನೆಲ್ಲ ಬರೆದಿದ್ದಾರೆ, ಒಳ್ಳೆ ಅನುಭವಿಗಳವರು, ಅನೇಕ ನಿರ್ದೇಶಕರ ಜೊತೆ ಕೆಲಸ ಮಾಡಿದವರು ಅವರು. ಹಾಗಾಗಿ ಅವರು ಕೂಡ ನಮ್ಮ ಮಠದ ಶಿಷ್ಯರವರು. ಆದ್ದರಿಂದ ಇವರ ಈ ಒಂದು ಟೀಮ್ನ ಜೊತೆಯಲ್ಲಿ ನಮ್ಮ ಮಠದ ಪ್ರತಿನಿಧಿಯಾಗಿ ವಿಕ್ರಮ್ ಹತ್ತು ಅವರನ್ನು ನಾವು ಒಟ್ಟಿಗೆ ನಾವು ಸೇರಿಸಿಕೊಂಡಿದ್ದೇವೆ. ಅವರೇ ಇದರ ಹಿನ್ನೆಲೆಯಾಗಿ ನಿಂತುಕೊಂಡು ಕೆಲಸವನ್ನು ಜೋಡಿಸಿಕೊಂಡು ಹೋಗ್ತಾರೆ. ಇನ್ನೊಂದು ವರ್ಷದ ಅವಧಿಯಲ್ಲಿ ಒಂದು ಒಳ್ಳೆಯ ಪ್ರಾಡಕ್ಟ್ ಹೊರಗೆ ಬರಬಹುದು ಹೇಳುವಂಥ ಆಶಯ, ಅದನ್ನು ವಾದಿರಾಜರು ನಡೆಸಿಕೊಡ್ತಾರೆ ಹೇಳುವಂತಹ ಒಂದು ವಿಶ್ವಾಸ ನಮಗೆ. ಆದಷ್ಟು ಇದನ್ನ ರಿಯಲಿಸ್ಟಿಕ್ ಸರ್ ರಿಯಲಿಸ್ಟಿಕ್ ಈ ಮಾದರಿಯಲ್ಲಿ ತೋರಿಸ್ಬೇಕು ಅಂತಿದೆ. ಸಂಪೂರ್ಣವಾಗಿ ರಿಯಲಿಸ್ಟಿಕ್ ಅಲ್ಲ. ಈಗ ಮಧ್ವಾಚಾರ್ಯ ಅಂತ ಹೇಳಿ ಒಂದು ಸಿನಿಮಾ ಬಂದಿತ್ತು ಈ ಹಿಂದೆ, ಪನ್ನಂಜಿಯವರು ಅದ್ರ ಬಗ್ಗೆ ಕೆಲಸ ಮಾಡಿದ್ರು, ಜಿ ವಿ ಅವರದ್ದು. ಅದು ಸಂಪೂರ್ಣವಾಗಿ ಒಂದು ರೀತಿ ನೀವು ನೋಡಿದ್ರೆ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅದನ್ನು. ಹಾಗಾಗಿ ನಾವು ಆ ರೀತಿಯ ಒಂದು ಡಾಕ್ಯುಮೆಂಟ್ರಿ ರೀತಿಯಲ್ಲಿ ಮಾಡೋದಿಲ್ಲ. ಇದನ್ನು ಕಮರ್ಷಿಯಲಿ ಹೇಗೆ ಜನರಿಗೆ ಮನಸ್ಸಿಗೆ ನಾಟಬೇಕು, ಅದರಲ್ಲಿ ಎಮೋಷನ್ಸ್ ಇರಬೇಕು. ಸೊ ಈ ಥರ ಎಲ್ಲ ಫ್ಯಾಕ್ಟರ್ಸ್ ನೋಡ್ಕೊಂಡು, ಯಾಕಂದರೆ ನಂದು ಮೂಲತಃ ಸಾಹಿತ್ಯ, ನಾನು ಕತೆ ಕವನ ನನ್ನ ಸಾಹಿತ್ಯ ಕ್ಷೇತ್ರ ನನ್ನದು. ಸೊ ಸಿನಿಮಾಗೆ ಕೆಲವೊಂದು ಸ್ಕ್ರಿಪ್ಟ್ ಬರೆದಿದ್ದೀನಿ ಅಷ್ಟೇ. ಹಾಗಾಗಿ ನಾವು ಒಂದು ರೀತಿಯ ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಸಂಪೂರ್ಣವಾಗಿ ಡಾಕ್ಯುಮೆಂಟ್ರಿ ಅಲ್ಲ, ಆರ್ಟ್ ಸಿನಿಮಾ ಅಲ್ಲ, ಹಾಗಂತ ಹೇಳಿ ಸೀರಿಯಲ್ ಮಾದರಿಯ ಸಿನಿಮಾನೂ ಆಗೋದಿಲ್ಲ. ಬಹಳ ಒಳ್ಳೆಯ ಪ್ರಾಡಕ್ಟ್ ಕೊಡಬೇಕು ಅಂತ ಹೇಳಿ ನಾವು ಯೋಜನೆ ಹಾಕ್ಕೊಂಡಿದ್ದೀವಿ. ಗುರುಗಳ ಮಾರ್ಗದರ್ಶನ ಅದಕ್ಕಿದೆ. ಮತ್ತು 120 ವರ್ಷದಲ್ಲಿ ಕೆಲವೊಂದೆಲ್ಲ ಕೇಳಿದ್ರಿ ಈಗ ಪ್ರಶ್ನೆ, ಎಲ್ಲವನ್ನೂ ತೋರಿಸ್ತೀರಾ, ಎಲ್ಲ ಡೀಟೇಲ್ಸು ಬರುತ್ತಾ ಅಂತ ಹೇಳಿ ಬರ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಹಾಗಾಗಿ ನಾವು ಸ್ಕ್ರೀನ್ ಪ್ಲೇ ಆದ ಮೇಲೆ ಕಥಾ ಹಂದರ ಇದು ಅಬ್ಸಲ್ಯೂಟ್ಲಿ ಒಂದು 3 ಗಂಟೆ ಕೂತ್ಕೊಂಡ್ರೆ ನಿಮಗೆ ಅದು ಎಂಟರ್ಟೈನಿಂಗ್ ಆಗಿರಬೇಕು, ಎಂಗೇಜಿಂಗ್ ಆಗೂ ಇರಬೇಕು. ವಾದಿರಾಜರ ಮಹಿಮೆ ಎಲ್ಲವೂ ನಿಮಗೆ ನಾಟಬೇಕು. ಆ ನಿಟ್ಟಿನಲ್ಲಿ ಯಾವ್ಯಾವ ಅಂಶಗಳನ್ನು ಇಟ್ಕೊಳ್ಬೋದು, ಯಾವ್ಯಾವ ಅಂಶಗಳನ್ನು ಕೈ ಬಿಡಬಹುದು ಅಂತ ಹೇಳಿ ನಾವು ಎಲ್ಲ ಮಾತಾಡಿಕೊಂಡು ಆ ನಿಟ್ಟಿನಲ್ಲಿ ಆ ಸ್ಕ್ರೀನ್ ಪ್ಲೇ ರೆಡಿ ಆಗುತ್ತೆ.